ಖರೀದಿ ಉಂಟು, ಅದನ್ನ ನೀವು ಇಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಹಾಗೆ ಇನ್ನು ಮುಂದುವರೆದು 5 ಅಂಕದ ಪ್ರಶ್ನೆಗಳು ಹೀಗೆ ಅಂದ್ರೆ ನಾನು ಇದರಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಮೊದಲನೇ ಅಧ್ಯಾಯದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ 1 ಅಂಕಕ್ಕೆ, ಏನೆಲ್ಲ ಪ್ರಶ್ನೆಗಳನ್ನ 2 ಅಂಕಕ್ಕೆ ಕೇಳಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಇನ್ನು 5 ಅಂಕದ ಪ್ರಶ್ನೆಗಳನ್ನ ಯಾವ್ಯಾವುದನ್ನ ಕೇಳಲಿಕ್ಕೆ ಸಾಧ್ಯತೆ ಇದೆ? ಫಸ್ಟ್ ಆಫ್ ರಾಜ್ಯಶಾಸ್ತ್ರದ ಅಧ್ಯಯನದ ವಿಕಾಸವನ್ನ ತಿಳಿಸಿ. ಅಂದ್ರೆ ರಾಜ್ಯಶಾಸ್ತ್ರ ಅನ್ನುವಂತಹ ವಿಷಯ ಮೊದಲು ಸಾಮಾಜಿಕ ವಿಜ್ಞಾನಗಳಲ್ಲಿ ಒಂದಾಗಿದ್ದು ಸಮಾಜಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನ ಮಾಡ್ತಿದ್ವಲ್ಲ, ನಂತರ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಪ್ರತ್ಯೇಕ ವಿಷಯವಾಗಿ ಹೇಗೆ ರೂಪುಗೊಳ್ತು ಅನ್ನೋದನ್ನ ನೀವು ಇಲ್ಲಿ ಬರೀಬೇಕಾಗತ್ತೆ. ದ ಸೆಕೆಂಡ್ ಒನ್, ರಾಜ್ಯಶಾಸ್ತ್ರದ ಸ್ವರೂಪ, ರಾಜ್ಯಶಾಸ್ತ್ರದ ಸ್ವರೂಪ ಅದನ್ನು ಸಹ ನೀವು ಆಲ್ರೆಡಿ ಅಧ್ಯಯನ ಮಾಡಿರ್ತೀರಿ. ಸೊ ಅದನ್ನ ನೀವು ಇಲ್ಲಿ ನಮೂದಿಸಬೇಕು, ಉಲ್ಲೇಖಿಸಬೇಕು. ದೆನ್ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನ ವಿವರಿಸಿ. ಅಂದ್ರೆ ರಾಜ್ಯಶಾಸ್ತ್ರ ಯಾವೆಲ್ಲ ವಿಷಯಗಳನ್ನ ಅಧ್ಯಯನ ಮಾಡುತ್ತೆ? ನೀವು ಆಲ್ರೆಡಿ ಅಧ್ಯಯನ ಮಾಡಿದಿರಿ ರಾಜ್ಯಗಳ ಕುರಿತು ಅಧ್ಯಯನ ಮಾಡುವಂತ ಒಂದು ಭಾಗ, ಸರ್ಕಾರವನ್ನ ಕುರಿತು ಅಧ್ಯಯನ ಮಾಡುತ್ತೆ ಅಂತ, ಹಾಗೆ ರಾಜ್ಯ ಮತ್ತು ಸರ್ಕಾರಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ ಅಂತ. ಹಾಗೆ ಈಗ ಇದುವರೆಗೆ ರಾಜ್ಯಶಾಸ್ತ್ರದ ಸ್ವರೂಪ ಹೇಗಿರ್ಬೇಕು ಅಂತ ತಿಳಿಸಿದ್ದೇನೆ. ಈಗ ಇದರಲ್ಲಿ ಹಾಗೆ ಮತ್ತೊಂದು ಕ್ವಶನ್, ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನ ವಿವರಿಸಿ. ಇಲ್ಲಿ ನೀವು ಒಂದು ಅಂಶವನ್ನ ಗಮನಿಸಬೇಕು, ಇಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಹಾಕಿದ್ದಾರೆ ಇವೆಲ್ಲವೂ ಸಹ ನೀವು ನಕಾಶೆಯ ಪ್ರಕಾರವೇ, ಬ್ಲೂ ಪ್ರಿಂಟ್ ಪ್ರಕಾರವೇ ವಿಷಯ ತಜ್ಞರು ರಚಿಸಿರ್ತಾರೆ. ಈ ರಾಜ್ಯಶಾಸ್ತ್ರದ ಸ್ವರೂಪವನ್ನ ವಿವರಿಸಿ ಅಂತ 10 ಅಂಕಗಳಿಗೆ ಕೇಳಲಿಕ್ಕೆ ಆಗಲ್ಲ. ಹಾಗಾಗಿ 5 ಅಂಕದ ಪ್ರಶ್ನೆಗಳಂತ ಏನನ್ನ ಉಲ್ಲೇಖಿಸಿದೇನೋ ಈ ಪ್ರಶ್ನೆಗಳು 5 ಅಂಕದ ವ್ಯಾಪ್ತಿಯಲ್ಲೇ ಬರ್ತವೆ. ನೆಕ್ಸ್ಟ್ ಒಂದು ನೋಡೋಣ, ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ. ಇಲ್ಲಿ ನೀವೇನೆಲ್ಲ ಅಂಶಗಳನ್ನ ಬರಿಬೇಕಾಗತ್ತೆ, ಅದರಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದ್ರೇನು ಅನ್ನುವಂಥದ್ರ ಅರ್ಥವನ್ನ ಬರಿಬೇಕಾಗತ್ತೆ. ದಶಮಿ ರಾಜ್ಯಶಾಸ್ತ್ರ ಏನೆಲ್ಲ ವಿಷಯಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ ಎಂಬುದನ್ನು ತಿಳಿಸುವುದಕ್ಕೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದು ಕರೆಯಲಾಗುತ್ತೆ. ಅಥವಾ ರಾಜ್ಯಶಾಸ್ತ್ರದ ಅಧ್ಯಯನದ ಎಲ್ಲೆಯನ್ನ, ಗಡಿಯನ್ನ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಕರಿತೇವೆ ಅಂತ ಮೊದಲು ನೀವು ಅದರ ಅರ್ಥವನ್ನ ಬರೆದು, ನಂತರ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಏನೆಲ್ಲ ವಿಷಯಗಳನ್ನ ಅಧ್ಯಯನ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ರಾಜಕೀಯ ಚಿಂತಕರಲ್ಲಿ ಉದ್ಭವಿಸಿರುವಂತಹ ಆ ಗೊಂದಲಗಳೇನು, ಆ ಗೊಂದಲಗಳ ಹಿನ್ನೆಲೆಯಲ್ಲಿ ಹೇಗೆ ವಿವಿಧ ಹಂತಗಳಲ್ಲಿ ಇದನ್ನ ವಿವರಿಸ್ತಾ ಹೋಗಿದ್ದಾರೆ ಅನ್ನೋದನ್ನ ನೀವು ಬರೀಬೇಕಾಗುತ್ತೆ. ನೀವೀಗ ಆಲ್ರೆಡಿ ಅಧ್ಯಯನ ಮಾಡಿದ್ದೀರಿ ಈ ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಚಿಂತಕರಲ್ಲಿ ಭಿನ್ನಾಭಿಪ್ರಾಯ ಇದ್ದು, 3 ವಿಭಾಗದ ಚಿಂತಕರು ಅಂದ್ರೆ 3 ಹಂತಗಳಲ್ಲಿ ಬೇರೆ ಬೇರೆ ಚಿಂತಕರು ರಾಜ್ಯಶಾಸ್ತ್ರ ಏನೆಲ್ಲ ವಿಷಯಗಳನ್ನು ಅಧ್ಯಯನ ಮಾಡುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗಿದ್ದಾರೆ. ಫಸ್ಟ್ ಒನ್, ಕೇವಲ ರಾಜ್ಯವನ್ನೇ ಕುರಿತು ಅಧ್ಯಯನ ಮಾಡುತ್ತೆ ಅಂತ ಒಂದು ವಿಭಾಗದ ಚಿಂತಕರು ಅಧ್ಯಯನ ಮಾಡಿದ್ರೆ ಅಥವಾ ತಿಳಿಸಿದ್ರೆ, ಮತ್ತೊಂದು ವರ್ಗದ ಚಿಂತಕರು ಇಲ್ಲ ಇದು ಸರ್ಕಾರವನ್ನ ಮಾತ್ರ ಕುರಿತು ಅಧ್ಯಯನ ಮಾಡುತ್ತೆ, ಇನ್ನೂ ಒಂದು ವರ್ಗದ ಚಿಂತಕರು ಹೇಳ್ತಾರೆ ಇಲ್ಲ ಇಲ್ಲ ಇದು ರಾಜ್ಯ ಅಥವಾ ಸರ್ಕಾರಕ್ಕಷ್ಟೇ ಸೀಮಿತ ಆಗಿಲ್ಲ, ಇದು ರಾಜ್ಯ ಮತ್ತು ಸರ್ಕಾರಗಳೆರಡನ್ನೂ ಕುರಿತು ಅಧ್ಯಯನ ಮಾಡುವಂತ ವಿಷಯ ಆಗಿದೆ. ಈ ರೀತಿ ಚಿಂತಕರಲ್ಲೇ ಇದ್ದಂತಹ ಭಿನ್ನಾಭಿಪ್ರಾಯಕ್ಕೆ ಒಂದು ತಿಲಾಂಜಲಿಯನ್ನ ನೀಡುವ ದೃಷ್ಟಿಯಿಂದ, ಒಂದು ಇತಿಶ್ರೀಯನ್ನ ನೀಡುವಂತಹ ದೃಷ್ಟಿಯಿಂದ 1948 ನಡೆದಂತಹ ಯುನೆಸ್ಕೋ ಅಂತಾರಾಷ್ಟ್ರೀಯ ಸಮ್ಮೇಳನ ಇದು ಬಹಳ ಪ್ರಮುಖವಾಗಿರುತ್ತೆ. ಇದನ್ನು ಸಹ ಅದರ ವ್ಯಾಪ್ತಿಯಲ್ಲೇ ನೀವು ಬರಿಬೇಕಾಗುತ್ತೆ. ಸಮ್ಮೇಳನ ಎಲ್ಲಿ ಹೇಗೆ ನಡೆಯಿತು ಅಂತ ಬರೆದು ಅದರಲ್ಲಿ ಒಟ್ಟಾರೆ ಎಲ್ಲಾ ಚಿಂತಕರ ಒಂದು ಒಮ್ಮತ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ರಾಜ್ಯಶಾಸ್ತ್ರ ಏನೆಲ್ಲ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ ಎನ್ನುವುದಕ್ಕೆ ಅವರೇನು ಪಟ್ಟಿಯನ್ನು ಕೊಟ್ಟಿದ್ದಾರೋ ಆ ಅಂಶಗಳನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಇಷ್ಟನ್ನು ಸೇರಿಸಿ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಕರಿತೀವಿ. ಹಂತ ಹಂತವಾಗಿ ಮಕ್ಕಳೇ ನೀವು ಗಮನಿಸಬೇಕು, ನಾಗ್ಲೇ ಹೇಳಿದೆ SSLC ಇವರಿಗೆ ಬರ್ಕೊಂಡು ಬಂದಂತ ರೀತಿ ನೀತಿಗಳು ಬೇರೆ ಇರುತ್ತೆ. ನೀವು PU ಹಂತಕ್ಕೆ ಬಂದಾಗ ನಿಮ್ಮ ಪ್ರೌಢಿಮ್ಯತೆ ಮತ್ತಷ್ಟು ಹೆಚ್ಚಿಗೆ ಆಗಿರುವ ಹಿನ್ನೆಲೆಯಲ್ಲಿ ಉತ್ತರವನ್ನು ಸಹ ಬರಿಬೇಕಾಗುತ್ತೆ. ಅಂದ್ರೆ ಪೀಠಿಕೆ ಬರಿಬೇಕು, ನಂತರ ಅದರ ಅರ್ಥವನ್ನ ಬರಿಬೇಕು, ತರುವಾಯ ನೇರವಾಗಿ ಆ ಪ್ರಶ್ನೆಯಲ್ಲಿ ಯಾವ ವಿಷಯವನ್ನ ಕೇಳಿದ್ದಾರೆ ಅನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ವಿವರಣೆಯನ್ನ ಕೊಡ್ತಾ ಹೋಗಬೇಕು. ಇದೆಲ್ಲವೂ ಮುಗಿದ ಮೇಲೆ ಒಂದು ಕನ್ಕ್ಲೂಷನ್ ಕೊಡಬೇಕು, ಪರಿಸಮಾಪ್ತಿಯನ್ನ ಕೊಡಲೇಬೇಕು. ಇಷ್ಟು ಹಂತಗಳು, ಒಂದು ಪೀಠಿಕೆ ಇರಬೇಕು, ಕೇಳಿರುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತ ವಿಷಯದ ಅರ್ಥ ಇರಬೇಕು, ವಿವರಣೆ ಇರಬೇಕು, ತರುವಾಯ ಕೊನೆಯಲ್ಲಿ ಪರಿಸಮಾಪ್ತಿಯನ್ನ ನೀವು ಮಾಡಬೇಕಾಗುತ್ತೆ. ಇಷ್ಟನ್ನು ಬರೆದಾಗ ನಿಮ್ಗೆ 5 ಅಂಕಗಳನ್ನ
ಕೊಡ್ಲಿಕ್ಕೆ ಸಾಧ್ಯತೆ ಉಂಟು